ವಜ್ರಮಣಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಇಬ್ಬರು ತುಂಬ ಫೇವ್ರೆಟ್ ನನಗೆ ಕನ್ನಡದಲ್ಲಿ. ಯಾವಾಗಲೂ ಮೂರು ಜನ ಇದ್ದರು, ಒಬ್ಬರು ನಾಗಪ್ಪ ಅಂತ ಒಬ್ಬರು ಆ್ಯಕ್ಟರ್ ಇದ್ದರು ವಿಲನ್. ಅದಾದಮೇಲೆ ತುಂಬ ಇಷ್ಟವಾದ ಆ್ಯಕ್ಟರ್ ಅಂದರೆ ನನಗೆ ತೂಗುದೀಪ ಶ್ರೀನಿವಾಸ ಅವರು ತುಂಬ ಇಷ್ಟ. ಅದಾದಮೇಲೆ ವಜ್ರಮಣಿಯವರು, ಈ ಮೂರು ಜನ. ವಜ್ರಮಣಿಯವ್ರದ್ದು ವಾಯ್ಸ್, ಆ ವಾಯ್ಸ್ ಕೇಳೋಕ್ಕೆ ತುಂಬ ಮಜವಾಗಿರುತ್ತೆ. ಬಡ್ಡಿ ಮಗ ನನ್ನ ಮೈನೇ ಬಿಟ್ಬಿಟ್ಟ ಭದ್ರ, ಆ ವಾಯ್ಸ್. ಆಮೇಲೆ ನನಗೂ ಅವ್ರ ಜೊತೆ ಮಾಡೋ ಒಂದು ಭಾಗ್ಯ, ಪುರುಷೋತ್ತಮ ಅಂತ ಒಂದು ಸಿನಿಮಾದಲ್ಲಿ, ರಣರಂಗ ಅಂತ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಭಾಳ ಒಳ್ಳೆ, ಭಾಳ ಒಳ್ಳೆ ವ್ಯಕ್ತಿ ಅಂದರೆ, ನಮ್ಮ ಚೆನ್ನೈ ಶೂಟಿಂಗ್ ನಡಿಬೇಕಾದ್ರೆ ಅಪ್ಪಾಜಿ ಜೊತೆಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಅವ್ರದ್ದೊಂದು ಮಾತೇ ಇತ್ತು, ಅಪ್ಪಾಜಿ ವಜ್ರಮಣಿ ಅವರು ತೂಗುದೀಪ ಶ್ರೀನಿವಾಸ ಎಲ್ಲ ಕುಂತ್ಕೊಂಡು ನಾನ್ ವೆಜ್ ಊಟ ಮಾಡ್ಕೊಂಡು ಎಷ್ಟು ಮಜವಾಗೆ, ತುಂಬ ಚೆನ್ನಾಗಿತ್ತು ಕಾಲ. ಎಲ್ಲರೂ ಅಷ್ಟೇ, ಶ್ರೀನಾಥ್ ಮಾಮ ಇರ್ತಾರೆ, ಮಯೂರ ಅಂತ ಒಂದು ಸಿನಿಮಾ ನೋಡಿದಿರ ನೀವು, ಮಯೂರ ಮರೆಯೋಕೆ ಆಗಲ್ಲ. ಆದರೆ ಎಲ್ಲರೂ ಮಾಡಿದರು, ಎಲ್ಲರೂ ಮಾಡಿದ್ರು, ಬಿ ಎಂ ವೆಂಕಟೇಶ್ ಅವರು, ವಜ್ರಮಣಿ ಅವರು, ತೂಗುದೀಪ ಶ್ರೀನಿವಾಸ ಅವರು, ಎಷ್ಟೆಷ್ಟೋ ಎಷ್ಟೆಷ್ಟೋ ರಿಮೆಂಬರೆನ್ಸ್ ಇದೆ ಅವ್ರ ಬಗ್ಗೆ. ಜೋಬಿಯಲ್ ಆಗಿರ್ತಾರೆ, ಬಟ್ ಅವರು ಎಷ್ಟು ವಿಲನ್ ಪಾತ್ರ ಮಾಡಿದ್ರು ಮನಸ್ಸು ಮಾತ್ರ ಭಾಳ ಮೃದು, ತುಂಬ ಸಾಫ್ಟ್ ಮನುಷ್ಯ. ಕೋಪ ಬಂದ್ಬಿಟ್ರೆ ಮಾತ್ರ ತಡೆಯೋಕ್ಕಾಗಲ್ಲ ಅವ್ರನ್ನ, ಪಬ್ಲಿಕ್ಲಿ ಏನೇ ಪಬ್ಲಿಕ್ ಇದ್ದರೂ ಸಿಕ್ಕಾಬಿಟ್ರೆ ಬಯಸ್ಬಿಡ್ತಾರೆ, ಅಷ್ಟು ರೋಷ ಆ ವ್ಯಕ್ತಿಗೆ. ಬಟ್ ಹಾರ್ಟ್ ಮಾತ್ರ ಭಾಳ ಒಳ್ಳೆ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ. ನಾವೆಲ್ಲ ಅವ್ರ ಜೊತೆಲಿ ಬೆಳೆದಿದ್ದೀವಿ ಅನ್ನೋದೇ ಹೇಳೋಕ್ಕೆ ಒಂದು ಪುಣ್ಯ. ನಮ್ದು ನಾನು ಆ್ಯಕ್ಚುಲಾಗಿ ಇಷ್ಟೆಲ್ಲ ಮಾತಾಡೋದೇ ಇಲ್ಲ, ಅದೇನೋ ವಜ್ರಮಣಿ ಅಂದ ತಕ್ಷಣ ಏನೋ ಒಂದು ಒಂದು ಆಸೆ, ಒಂದು ಉತ್ಸಾಹ. ನನಗೆ ತುಂಬ ಫೇವ್ರೆಟ್ ಅವರು, ನೀವು ಸುಮ್ಮನೆ ಸುಳ್ಳು ಹೇಳ್ತಾನೆ ಅನ್ಕೋಬೇಡಿ, 100% ನನಗೆ ಭಾಳ ಇಷ್ಟ. ನಾನು ಅಪ್ಪಾಜಿಗೆ ಹೇಳಿದ್ದೀನಿ, ಅಪ್ಪಾಜಿ ನನಗೆ ವಜ್ರಮಣಿ ಕಂಡ್ರೆ ತುಂಬ ಇಷ್ಟ, ತೂಗುದೀಪ ಅವ್ರ ಕಂಡ್ರೆ ಇಷ್ಟ. ಯಾಕಂದ ಯಾರು ಇಷ್ಟ ಆಯಿತು, ಯಾತಕ್ಕೆ ಇಷ್ಟ ಆಯಿತು, ವಾಯ್ಸ್, ಅವ್ರ ಪರ್ಫಾರ್ಮೆನ್ಸ್, ಅವ್ರ ಕಣ್ಣು ಆಡಿಸ್ತಾರೆ ಥರ, ಆ ಯಾವ ಥರ ಆ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಬರೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅದ್ಭುತ. ನಿಜವಾಗಿ ಈಗಿನ ಜನ್ರೇಷನ್ಗೂ ಅವ್ರನ್ನ ನೋಡಿ ಕಲಿಬೋದು, ಎಷ್ಟೋ ಕಲಿಬೋದು.